कोरोना एरडने अलिय आर्भट के बेच्चि बिद्दिदे भारत महानगर अल्ल जिले अलोल कलोल कोरोना सोंकिन सुळियल्लि देशद 52 जिले विलविल महानगर मात्र कोरोना अब्बर सीमित आगिल्ल जिले जिलेयल्लू कूड़ा कोरोना आर्भटिसुत्ता इद्दु देशद 52 जिले कोरोना सोंकिन सुळियल्लि सिलुकिकोंडिवे देशद 52 जिले शेकड़ा 100 किंत हेच्चिन केस उल्बण आगिद्दु एप्रिल 14 रिंद ई भागदल्लि काडिच्चिनंते सोंकु हब्ता इदे कोरोना सोंकिन सुळियल्लि सिलुकिरुवंत देशद 52 जिल्लेगळ पैकि कर्नाटकद 6 जिल्लेगळु कूड इदे कर्नाटकद 6 जिल्लेगळु दि मोस्ट डेंजरस् महानगरगळन्ने हिंदिक्कि 6 जिल्लेगळु मुन्नुक्तायि देशदल्ले राज्यद कोडगु जिल्लेगे मूरने स्थान कोडगिनल्लि अति वेगवागि केस्गळु उल्बणवाग्ता इदे केस्गळु अति वेगवागि उल्बणवाग्ता इरुवंत जिल्लेगळ पैकि कोडगिगे देशदल्ले मूरने स्थान मोदल स्थानदल्लि गुजरात्न तापि जिल्ले इदे एरडने स्थानदल्लि पंजाब्न मांसा जिल्ले गुजरात 98% केस उल्बण आगता है पंजाब ना मांसा 92% मोदल स्थान गुजरात ना तापसी जिले एरने स्थान पंजाब ना मांसा जिले देश दा 52 जिले सोंकिन सुळियल्लि सिलुकिकोंडु विलविल अंत ओद्दाडता इद्दु कोडगिन चित्रण नीडोदाद्रे ಒಂದು ತಿಂಗಳ ಅವಧಿಯಲ್ಲಿ ಶೇಕಡಾ 100 ಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಕೊರೋನಾ ಕೇಸ್ ಉಲ್ಬಣ ಆಗಿರುವಂತ ಕರ್ನಾಟಕದ 6 ಜಿಲ್ಲೆಗಳಿವೆ ಕೊಡಗಿನಲ್ಲಿ 6613 ಇತ್ತು ಮೇ 5 ಕ್ಕೆ ಅದು 184% ಹೆಚ್ಚಳವಾಗಿದೆ 28 ದಿನದಲ್ಲಿ ತುಮಕೂರಿನಲ್ಲೂ ಅಷ್ಟೇ 28 ದಿನಗಳಲ್ಲಿ ಅದು ಏರಿಕೆ ಆಗಿರುವಂತದ್ದು 146% ಏರಿಕೆ ಚಾಮರಾಜನಗರದಲ್ಲಿ 28 ದಿನಕ್ಕೆ 143% ಏರಿಕೆ ಕೋಲಾರದಲ್ಲಿ ಏಪ್ರಿಲ್ 14 ರಿಂದ ಮೇ 12 ರವರೆಗೆ 28 ದಿನದಲ್ಲಿ ಏರಿಕೆ ಆಗಿರುವಂತದ್ದು ಮಂಡ್ಯದಲ್ಲಿ 28 ದಿನಕ್ಕೆ 118% ಏರಿಕೆ ಆಗಿದೆ ರಾಮನಗರದಲ್ಲೂ ಅಷ್ಟೇ 102% ಏರಿಕೆ ಕರ್ನಾಟಕದ ಈ 6 ಜಿಲ್ಲೆಗಳು ದಿ ಮೋಸ್ಟ್ ಡೇಂಜರಸ್ ಆಗಿದೆ ಕೊಡಗು ತುಮಕೂರು ಚಾಮರಾಜನಗರ ಕೋಲಾರ ಮಂಡ್ಯ ಮತ್ತು ರಾಮನಗರ ಕೊರೋನಾ ಎರಡನೇ ಅಲೆಯಲ್ಲಿ ಕೇವಲ ಮಹಾನಗರಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಆರ್ಭಟ ಹಳ್ಳಿ ಹಳ್ಳಿಗೂ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕೊರೋನಾ ಆರ್ಭಟಿಸುತ್ತಾ ಇದ್ದು ದೇಶದ 52 ಜಿಲ್ಲೆಗಳು ವಿಲವಿಲ ಅಂತ ಒದ್ದಾಡ್ತಾ ಇವೆ ಅದರಲ್ಲಿ ನಮ್ಮ ರಾಜ್ಯದ 6 ಜಿಲ್ಲೆಗಳು ಕೂಡ ಶೇಕಡಾ 100 ಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಕೊರೋನಾ ಉಲ್ಬಣವಾಗಿರುವಂತ ಸಂಖ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ 100% ಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಕೊರೋನಾ ಒಂದು ತಿಂಗಳ ಅವಧಿಯಲ್ಲಿ ಉಲ್ಬಣ ಆಗಿರುವಂತ ಈ ಜಿಲ್ಲೆಗಳ ಚಿತ್ರ ನೋಡ್ತಾ ಹೋದ್ರೆ ಗಾಬರಿ ಆಗುತ್ತೆ ಹೀಗಾಗಿಯೇ ಮತ್ತೆ ನಿನ್ನೆ ಕೂಡ ಪ್ರಧಾನಿ ಹೇಳಿದ್ದ ಅಂತ ಹಳ್ಳಿಗಳತ್ತ ಗಮನ ಕೊಡಿ ಹಳ್ಳಿಗಳಿಂದ ಕೊರೋನಾವನ್ನ ದೂರ ಓಡಿಸೋಣ ಅಂತ ಬಹುಶಃ ಇದು ಹೈ ಟೈಮ್ ಇನ್ನಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗಿದ್ಯಾ ಪ್ರತಿಮಾ ನಿಶ್ಚಿತವಾಗಿ ಯಾಕೆಂದ್ರೆ ಹಳ್ಳಿಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಸೋಂಕು ಹರಡತಾ ಇದೆ ಅನ್ನೋದಕ್ಕೆ ಒಂದು ಅನಾಲಿಸಿಸ್ ಅನ್ನು ಕೂಡ ಮಾಡಲಾಗಿರುವಂತದ್ದು ಅದರಲ್ಲಿ ದೇಶದ 52 ಜಿಲ್ಲೆಗಳಲ್ಲಿ ಶೇಕಡಾ 100 ಕ್ಕಿಂತ ಅಧಿಕ ಪ್ರಕರಣಗಳು ದಾಖಲಾಗಿದೆ ಒಂದೇ ಒಂದು ತಿಂಗಳಿನ ಅಂದ್ರೆ 28 ದಿನದಲ್ಲಿ ಹಾಗಾಗಿ ಹಳ್ಳಿಗಳ ಕಡೆ ಮತ್ತು ಜಿಲ್ಲೆಗಳ ಕಡೆ ಹೆಚ್ಚು ಗಮನ ಹರಿಸಲೇಬೇಕಾದಂತ ಪರಿಸ್ಥಿತಿ ಇದೆ ಅದರಲ್ಲೂ ರಾಜ್ಯದಲ್ಲಿ ಈ ವಿಚಾರದಲ್ಲಿ 52 ಜಿಲ್ಲೆಗಳ ಪೈಕಿ ರಾಜ್ಯದ 6 ಜಿಲ್ಲೆಗಳು ಈ ಪಟ್ಟಿಯಲ್ಲಿ ಇರುವಂತದ್ದು ಅದರಲ್ಲಿ ಮೊದಲ ಸ್ಥಾನ ಅಂದ್ರೆ ಇಡಿ ದೇಶದಲ್ಲಿ 3ನೇ ಸ್ಥಾನ ಕೊಡಗಿಗೆ ಬಂದಿರುವಂತದ್ದು ಯಾಕೆಂದ್ರೆ ಅಲ್ಲಿ ಸುಮಾರು 184 ರಷ್ಟು ಸೋಂಕು ಒಂದು 28 ದಿನದ ಅವಧಿಯಲ್ಲಿ ಏರಿಕೆ ಆಗಿರುವಂತದ್ದು ಕೊಡಗು ತುಮಕೂರು ಕೋಲಾರ ಮಂಡ್ಯ ರಾಮನಗರ ಮತ್ತು ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಮಾಣ ಶೇಕಡಾ 100 ಕ್ಕಿಂತ ಅಧಿಕ ದಾಖಲಾಗಿದೆ ಅನ್ನುವಂತ ಪಟ್ಟಿ ಈಗ ಕೇಂದ್ರ ಬಿಡುಗಡೆ ಮಾಡಿದೆ ಈ ಜಿಲ್ಲೆಗಳನ್ನು ಯಾಕೆ ಪಟ್ಟಿ ಮಾಡಿದ್ದಾರೆ ಅಂದ್ರೆ ಇಷ್ಟೇ ಕಾರಣ ಅಂದ್ರೆ ಜಿಲ್ಲೆಗಳಲ್ಲಿ ಹೇಗೆ ಸೋಂಕು ವ್ಯಾಪಿಸುತ್ತಾ ಇದೆ ಮತ್ತು ಹೆಚ್ಚು
ವೈದ್ಯಕೀಯ ವ್ಯವಸ್ಥೆಯನ್ನು ಒದಗಿಸುವಂತದ್ದು ಮತ್ತು ನಿರ್ವಹಣೆ ವಿಚಾರದಲ್ಲಿ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಗಮನ ಹರಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ ರಾಜ್ಯದ 6 ಜಿಲ್ಲೆಗಳಿದೆ ಅನ್ನುವಂಥದ್ದೇ ಹೆಚ್ಚು ಆತಂಕಕ್ಕೆ ಕಾರಣ ಆಗಿರುವಂಥದ್ದು ಪ್ರತಿಮಾ. ಹಾಗಾಗಿಯೇ ನಿನ್ನೆ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿದಾಗಲೂ ಕೂಡ ಜಿಲ್ಲೆಗಳಲ್ಲಿ ಹೆಚ್ಚು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ಸೂಚಿಸಿತ್ತು. ಅದರಂತೆ ಈಗ ಪಟ್ಟಿ ರಿಲೀಸ್ ಆಗಿರೋದ್ರಿಂದ ಕೂಡ ಜಿಲ್ಲೆಗಳಲ್ಲಿ ಹೆಚ್ಚು ಸೋಂಕು ಹರಡ್ತಾ ಇದೆ ಅನ್ನೋದರ ಸೂಚನೆ ಕೂಡ ಇದೆ. ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಮಹಾರಾಷ್ಟ್ರ, ಗುಜರಾತ್ ಸೇರಿದಂತೆ ಸುಮಾರು 7-8 ರಾಜ್ಯಗಳಲ್ಲಿ 52 ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ. ಕೊಡಗು 3ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು ನಿಜಕ್ಕೂ ಆತಂಕವನ್ನು ಉಂಟು ಮಾಡ್ತಾ ಇರುವಂಥದ್ದು. ಅಂದರೆ ಒಂದು ತಿಂಗಳ ಅವಧಿಯಲ್ಲಿ ಮೊದಲ ದಿನ 5,000 ಇದ್ದಂಥ ಕೇಸ್ ಇನ್ನೊಂದು ತಿಂಗಳಿನಲ್ಲಿ 15-20 ಸಾವಿರಕ್ಕೆ ಏರಿಕೆಯಾಗಿರುವಂತಹ ಬೆಳವಣಿಗೆ, ಅಂದರೆ ಮೂವಿಂಗ್ ಗ್ರೋತ್ ರೇಟನ್ನು ಇಟ್ಕೊಂಡು ಈ ಲಿಸ್ಟನ್ನು ಮಾಡಿರುವಂಥದ್ದು. ಸೊ ಈ ಲಿಸ್ಟನ್ನು ಇಟ್ಕೊಂಡು ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳು ಹೆಚ್ಚಿನ ಕಾನ್ಸಂಟ್ರೇಷನನ್ನು ಜಿಲ್ಲೆಗಳಿಗೆ ಮಾಡಬೇಕಾಗಿದೆ, ವೈದ್ಯಕೀಯ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕಾಗಿದೆ, ಇನ್ನೂ ಹೆಚ್ಚು ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ನೋಡ್ತಾ ಇದ್ದೀವಿ, ವಾರದಲ್ಲಿ 3 ದಿನ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡುವಂಥದ್ದು, 1 ದಿನ ಅವಕಾಶ ಕೊಡೋದು ದಿನಸಿ ಮತ್ತು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ, ಮತ್ತೆ 3 ದಿನ ಲಾಕ್ಡೌನ್ ಮಾಡುವಂಥದ್ದು, ಈ ಥರದ ಹಲವಾರು ನಿಯಮಗಳನ್ನು ಜಿಲ್ಲಾಧಿಕಾರಿಗಳೇ ತೆಗೆದುಕೊಳ್ತಾ ಇರುವಂಥ ಚಿತ್ರಣವನ್ನು ಗಮನಿಸ್ತಾ ಇದ್ದೀವಿ. ಇದರ ಜೊತೆಗೆ ಈ ಪಟ್ಟಿ ರಿಲೀಸ್ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಮುತುವರ್ಜಿಯನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ಕಾಣಿಸ್ತಾ ಇದೆ ಪ್ರತಿಮಾ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.